ಹಾಯ್, ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದಿರಲ್ಲ ನೀವೆಲ್ಲ? ಇವತ್ತು ನಾವು 2 1 2 ಹೇಗೆ ಬರೆಯೋದು ಅದನ್ನು ಕಲಿಯೋಣ. ಕಲ್ತಿದ್ದೀರಾ ನೀವೆಲ್ಲ, ಆದರೆ ಮತ್ತೆ ರಿಕಾಲ್ ಮಾಡ್ಕೊಳ್ಳೋಣ, ಸರಿನಾ? ಬರೆಯೋಣವಾ? ನೋಡಿ, ಎಲ್ಲರೂ ಬಾಕ್ಸ್ ಬುಕ್ಕಲ್ಲೇ ಬರೀಬೇಕು. ಕೆಲವರು ಒಂದು ಲೈನ್ ಸಿಂಗಲ್ ಲೈನಲ್ಲೆಲ್ಲ ಬರಿತಾ ಇದ್ದೀರಾ, 1 2 3 ಅವನ್ನೆಲ್ಲ, 2 1 0 1 ಇವನ್ನೆಲ್ಲ ಬಾಕ್ಸ್ ಬುಕ್ಕಲ್ಲೇ ಬರೀಬೇಕು. ಸಿಂಗಲ್ ಲೈನು 2 ಲೈನಲ್ಲೆಲ್ಲ ಬರೀಬಾರ್ದು, ಸರಿನಾ? 2 1 2 ಬರೋದ್ರ ಬಾಕ್ಸ್ ಬುಕ್ಕಲ್ಲೇ ಬರೀಬೇಕು. 2 2 4 ಹೇಳ್ತಾ ಬರೀಬೇಕು. ನೋಡಿ, ಹೀಗೆ ಹೇಳ್ತಾ ಬರೆದ್ರೆ ನಿಮಗೆ ಬೇಗ ಬಾಯಿಗೆ ಹೇಳೋದಕ್ಕೆ ಬರುತ್ತೆ. ಹೇಳ್ತಾ ಹೇಳ್ತಾ ಬರೆದ್ರೆ ನೆನಪಲ್ಲೂ ಉಳಿಯುತ್ತೆ, ಮತ್ತೆ ಬರೀಬೇಕು. 2 3 6 2 4 8 2 4 8 ಬರೆದ್ರ ಹೇಳ್ತಾ ಬರೀಬೇಕು. ಮೇಲೆ ಇವತ್ತಿನ ಡೇಟ್ ಹಾಕಬೇಕು, ಇವತ್ತು ಯಾವ ಡೇ ಅನ್ನೋದನ್ನು ಬರೀಬೇಕು. ಆಮೇಲೆ ನಿಮ್ಮ ನೇಮ್ ಬರೀಬೇಕು, ಮೇಲೆ ನಿಮ್ಮ ಹೆಸರನ್ನು ಬರೀಬೇಕು. ನಿಮ್ಮ ಹೆಸರು ಬರೆದ್ಬಿಟ್ಟು ಆಮೇಲೆ ಕೆಳಗೆ ಬರಿತಾ ಹೋಗಬೇಕು. ನೋಡಿ ಮಕ್ಕಳ, ಈಚೆ ಈಚೆ ಎರಡು ಕಡೆ ಮಾತ್ರ ಬರೀಬೇಕು. ನೀವೆಲ್ಲ ಕೆಳಗೆ ಬರಿತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ ದಿನಾಲು ಹೋಮ್ವರ್ಕು. ಕೆಳಗೆಲ್ಲ ಬರೀಬಾರ್ದು, ಎರಡು ಸಲ ಅಷ್ಟೇ ಬರೀಬೇಕು. ಆ ಕಡೆ ಈ ಕಡೆ ಒಂದು ಪೇಜಲ್ಲಿ ಎರಡು ಕಡೆ ಅಷ್ಟೇ ಬರೀಬೇಕಾಗುತ್ತೆ. ಈ ತ 1 1 0 1 2 1 ಕೊಟ್ಟಾಗ ಎರಡು ಕಡೆ ಮಾತ್ರ ಬರೀಬೇಕು. ಕೆಳಗೆ ಎಲ್ಲಿ ಜಾಗ ಉಳಿತು ಅಂತ ಹೇಳಿಬಿಟ್ಟು ಕೆಳಗೆಲ್ಲ ಬರೀಬಾರ್ದು. ಓಕೆ, 2 5 10 2 5 10 2 6 12 2 7 14 2 8 16 ಹೇಳ್ತಾ ಹೇಳ್ತಾ ಬರೀಬೇಕು, ಅವಾಗ ಹೇಳಲಿಕ್ಕೆ ಬರುತ್ತೆ, ನೆನಪಲ್ಲೂ ಉಳಿಯುತ್ತೆ. 2 9 18 2 9 18 2 10 20 2 10 20 ಹೀಗೆ ಮತ್ತೆ ಇಲ್ಲಿ 1 ಅಥವಾ 2 ಬಾಕ್ಸನ್ನು ಬಿಟ್ಬಿಟ್ಟು ಮತ್ತೆ ಒಂದ್ಸಲ ಬರೀಬೇಕು. ಮತ್ತೆ 2 1 2 2 2 4 2 3 6 ನಿಮಗೆ ಹೇಳಲಿಕ್ಕೆ ಬರುತ್ತಲ್ಲ, ಬರೆಯೋಕ್ಕೂ ಬರುತ್ತೆ. ನೀವೇ ಬರೀಬೇಕು, ನಿಮ್ಮ ಅಪ್ಪ ಅಮ್ಮ ಹತ್ರ ಬರೆಸ್ಕೊಂತ ಇದ್ದೀರಿ ಮನು? ನೀವೇ ಬರೀಬೇಕು ಮನೆಯಲ್ಲಿ. ಮನೋಜ, ತೇಜಸ್, ನೀವೆಲ್ಲ ಅಮ್ಮನಿಗೆ ಬರ್ಕೊಡು ಅಂತೀರಂತೆ ದಿನಾಲು. ಅಮ್ಮ ಬರ್ಕೊಟ್ರೆ ಅಮ್ಮ ಯಾರು ಮಾಡೋದು ಹೋಮ್ವರ್ಕ್? ನೀವು ತಾನೇ, ನೀವು ಬರೀಬೇಕು, ಸರಿನಾ? 3 4 8 2 2 4 8 2 4 8 2 5 10 2 6 12 2 7 14 2 8 16 ಕೀರ್ತನ್ ನಾಯಕ್, ನೀನು ಸಿಂಗಲ್ ಲೈನಲ್ಲಿ ಬರಿತಾ ಇದೀಯಾ? 4 ಲೈನಲ್ಲಿ ಬರೀಬೇಕು, ಇಂಗ್ಲೀಷ್ ಮಾತ್ರ. ಬಾಕ್ಸಲ್ಲಿ ಮಾತ್ರ 1 2 3 ಒಂದೆಲ್ಲ ನಂಬರ್ಸ್ನ ಬಾಕ್ಸಲ್ಲಿ ಬರೀಬೇಕು. 2 9 18 2 10 20 ನೋಡಿ ಮಕ್ಕಳ, ನೀವೆಲ್ಲ ಇಲ್ಲಿ ಕೆಳಗಡೆ ಈ ಥರ ಜಾಗ ಉಳಿತು, ಬಾಕ್ಸ್ ಎಲ್ಲ ಉಳಿದಿದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿಂದ ಮತ್ತೊಂದು ಸಲ ಬರೀಬಾರ್ದು. ಇಲ್ಲರ್ಧ ಹಿಂಗೆಲ್ಲ ಬರೀತೀರಿ, ಈ ಥರ ಎಲ್ಲ ಬರೆಯೋದು ಬೇಡ. ಎರಡು ಸಲ ಬರೆದ್ರೆ ಅಷ್ಟೇ ಸಾಕು. ಅದನ್ನು ಒಂದು ಸಲ ಎರಡು ಸಲ ಬರೆದಾದ್ಮೇಲೆ ಒಂದು 10 ಸಲ ಹೋದ್ರಿ, ಆವಾಗ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಧನ್ಯವಾದ.